ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 18 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 110 ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 313 ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗಿದ್ದು 350 ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 21,500 ಕ್ರೂಷಲ್ ಸಪೋರ್ಟ್ ಲೆವೆಲ್ ಏನಿತ್ತು ಆ ಒಂದು ಲೆವೆಲ್ನಿಂದ ಕೆಳಗಡೆ ಕ್ಲೋಸ್ ಆಗಿದೆ. ಬಟ್ ಬೆಳಗಿನ ಸೆಷನ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 21,300 ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಲ್ಲಿ ಸಪೋರ್ಟ್ ತಗೊಂಡು ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೋಡಬೇಕಾಗುತ್ತೆ ನಾಳೆ ದಿನ ಮಾರ್ಕೆಟ್ನಲ್ಲಿ ಯಾವ ರೀತಿ ಒಂದು ಟ್ರೆಂಡ್ ಇರುತ್ತೆ ಅಂತ. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಒಂದು ರೀಸನ್ FIIs ನ ಕಂಟಿನ್ಯೂಸ್ ಸೆಲ್ಲಿಂಗ್ ಆಗಿದೆ. ನಿನ್ನೆ FIIs 10,500 ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು ಮಾಡಿದ್ರು. ಇವತ್ತು FIIs ಕಡೆಯಿಂದ 9,900 ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. DIIs 2 ದಿನ ಒಳ್ಳೆ ಒಂದು ಬೈಯಿಂಗನ್ನು ಮಾಡಿದ್ದಾರೆ. 6,000 ಅರೌಂಡಲ್ಲಿ ಇವತ್ತು ಕೂಡ DIIs ಕಡೆಯಿಂದ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಭಾಳಷ್ಟು ಕಂಪನಿಗಳು ಎಕ್ಸ್ಪೆಕ್ಟೇಷನ್ನ ಪ್ರಕಾರ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿಲ್ಲ. ಎಸ್ಪೆಷಲಿ Nifty 50 ಕಂಪನಿಗಳ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಅದೇ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟಾಗಿ ಅನಲಿಸ್ಟ್ಗಳ ಪ್ರಕಾರ ಈ ಒಂದು ಕ್ವಾರ್ಟರ್ನಲ್ಲಿ 22 Nifty 50 ಕಂಪನಿಗಳು ಡಬಲ್ ಪ್ರಾಫಿಟ್ ಗ್ರೋತ್ನ ಇಯರ್ ಆನ್ ಇಯರ್ ತೋರಿಸ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಇಲ್ಲಿವರೆಗೂ ಬಂದಿರುವಂಥ Nifty 50 ಕಂಪನಿಗಳ ರಿಸಲ್ಟ್ನಲ್ಲಿ ಆ ರೀತಿಯ ಒಂದು ಪ್ರಾಫಿಟ್ ಗ್ರೋತ್ ಯಾವುದೇ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ನೋಡಬೇಕಾಗುತ್ತೆ ಆಟೋ ಕಂಪನಿಗಳ ಕಡೆಯಿಂದ ಯಾವ ರೀತಿಯ ರಿಸಲ್ಟ್ಸ್ ಬರುತ್ತೆ ಅಂತ. ಹಾಗೆ ಪವರ್ ಸೆಕ್ಟರ್ನ ಸ್ಟಾಕ್ಗಳ ಕಡೆಯಿಂದ ಕೂಡ ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. Nifty 50 ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸನ್ಫಾರ್ಮಾ ಸಿಪ್ಲಾದಲ್ಲಿ 2%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರದ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಟೆಕ್ ಮಹೀಂದ್ರ ಕೂಡ 2% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಮೋಟಾರ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಆಕ್ಸಿಸ್ ಬ್ಯಾಂಕ್ ನಿನ್ನೆ 3%ಗೂ ಹೆಚ್ಚಿನ ಕರೆಕ್ಷನ್ನೊಂದಿಗೆ ಕ್ಲೋಸ್ ಆಗಿತ್ತು. ಇವತ್ತು ಸ್ವಲ್ಪ ಶಾರ್ಟ್ ಕವರಿಂಗ್ ಬಂದಿದೆ. ಹಾಗೆ HDFC ಬ್ಯಾಂಕ್ನ ಕರೆಕ್ಷನ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ HDFC ಬ್ಯಾಂಕ್ ನೋಡೋದಕ್ಕೆ ಸಿಗ್ತದೆ. 3.5% ಕರೆಕ್ಷನ್ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾಳಷ್ಟು ಜನ HDFC ಬ್ಯಾಂಕನ್ನು ಶಾರ್ಟ್ ಮಾಡ್ತಿದ್ದಾರೆ. ಬಟ್ HDFC ಬ್ಯಾಂಕ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಹಾಗೆ LTI 19 ಇವತ್ತು 11% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಅವರ ಕ್ವಾರ್ಟರ್ 3 ರಿಸಲ್ಟ್ ಆಗಿರುತ್ತೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಫ್ಲಾಟ್ ಆಗಿತ್ತು. ಪ್ರಾಫಿಟ್ಸ್ ಕೇವಲ 0.6% ಮಾತ್ರ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಒಂದು ಒಳ್ಳೆ ಕಮೆಂಟ್ರಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಮುಂದಿನ ಕ್ವಾರ್ಟರ್ನಲ್ಲಿ ಕೂಡ ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೋದು ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಭಾಳಷ್ಟು ಬ್ರೋಕರೇಜ್ಗಳು ಟಾರ್ಗೆಟನ್ನು ಕಟ್ ಕೂಡ ಮಾಡಿದ್ದಾರೆ. ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮರ ಕಡೆಯಿಂದ 4,600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರು ರೆಡ್ಯೂಸ್ ಕಾಲನ್ನು ಕೊಟ್ಟಿದ್ದಾರೆ. HSBC ಕಡೆಯಿಂದ ಕೂಡ ಟಾರ್ಗೆಟ್ ಕಟ್ ಆಗ್ತಿರೋದು ಕಾಣಿಸ್ತದೆ. 5,160 ಟಾರ್ಗೆಟ್ ಪ್ರೈಸ್ HSBC ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಇನ್ಕ್ರೆಡ್ ಈಕ್ವಿಟೀಸ್ ಕೂಡ ರೆಡ್ಯೂಸ್ ರೇಟಿಂಗನ್ನು ಕೊಟ್ಟಿದ್ದು 5,675 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋವಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 7,000 ಟಾರ್ಗೆಟ್ ಪ್ರೈಸನ್ನು LTI Mindtree ಕೊಡ್ತಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಇವರ ಡೀಲ್ ವಿನ್ಸ್ ಆಗಿರುತ್ತೆ. $1.5 billion ಡೀಲ್ ವಿನ್ಸನ್ನು LTI Mindtree ಡಿಕ್ಲೇರ್ ಮಾಡಿದ್ದಾರೆ. ಇದು ಹೈಯೆಸ್ಟ್ ಎವರ್ ಡೀಲ್ ವಿನ್ಸ್ ಆಗಿರುತ್ತೆ ಒಂದು ಕ್ವಾರ್ಟರ್ನಲ್ಲಿ ನಾವು ಕಂಪೇರ್ ಮಾಡಿದಾಗ. ಸೊ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ LTI Mindtree ಕಡೆಯಿಂದ ಬಂದಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಸಪಾಯಿಂಟ್ಮೆಂಟ್. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಇದೇ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ NTPC ಟೈಟನ್ ಕೂಡ 2.5%ಗೂ ಹೆಚ್ಚಿನ ಕರೆಕ್ಷನ್ನೊಂದಿಗೆ ಕ್ಲೋಸ್ ಆಗಿದೆ. ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಪೇಂಟ್ಸ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು ನಿನ್ನೆ. ಹಾಗೆ ಒಳ್ಳೆ ಒಂದು ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇವರ ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ 34% ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಕೂಡ ಹೆಚ್ಚಾಗಿ ಇತ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಕಂಟ್ರೋಲ್ನಲ್ಲಿ ಇದ್ದಿದ್ದರಿಂದ ಹೆಚ್ಚಿನ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನನ್ನು ಅನಲಿಸ್ಟ್ಗಳು ಹೊಂದಿದ್ರು. ಆ ಒಂದು ಫಿಗರ್ಸನ್ನು ಏಷ್ಯನ್ ಪೇಂಟ್ಸ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಬ್ರೋಕರೇಜಸ್ಗಳ ಕಡೆಯಿಂದ ಒಂದು ಮಿಕ್ಸ್ಡ್ ಔಟ್ಲುಕ್ ಏಷ್ಯನ್ ಪೇಂಟ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಭಾಳಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟನ್ನು ಕಟ್ ಕೂಡ ಮಾಡಿದ್ದಾರೆ. ಎಸ್ಪೆಷಲಿ ಮಾರ್ಗನ್ ಸ್ಟ್ಯಾನ್ಲಿ ಜೆಫ್ರೀಸ್ನ ಕಡೆಯಿಂದ ಅಂಡರ್ ಪರ್ಫಾರ್ಮ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 2,500 ಟಾರ್ಗೆಟ್ ಪ್ರೈಸನ್ನು ಜೆಫ್ರೀಸ್ ಕೊಟ್ಟಿದ್ದರೆ, ಮಾರ್ಗನ್ ಸ್ಟ್ಯಾನ್ಲಿ 2,600 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. HSBC ಕಡೆಯಿಂದ 4,000 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ನೋವಾಮಾ ಕಡೆಯಿಂದ 3,790 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದ್ರೆ, ಮೋತಿಲಾಲ್ ಒಸ್ವಾಲ್ 3,340 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಏಷ್ಯನ್ ಪೇಂಟ್ಸ್ ಈಗ 3,200 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಎರಡು ಗ್ಲೋಬಲ್ ಬ್ರೋಕರೇಜ್ಗಳು 2,500 ಟಾರ್ಗೆಟ್ಸ್ಗಳನ್ನು ಕೊಟ್ಟಿರೋದು ಸ್ವಲ್ಪ ವೀಕ್ನೆಸ್ಗೆ ಕಾರಣ ಆಗಿದೆ. ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಕಡಿಮೆ ಇರೋದ್ರಿಂದ, ಹಾಗೆ ಸಮ್ಮರ್ನಲ್ಲಿ ಪೇಂಟ್ ಕಂಪನಿಗಳು ಒಳ್ಳೆ ಒಂದು ಬಿಸ್ನೆಸ್ಸನ್ನು ಮಾಡುವಂಥ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ.
ಕೊಚಿನ್ ಶಿಪ್ ಯಾರ್ಡ್ ಆಲ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತದೆ. ಸೊ ಕೊಚಿನ್ ಶಿಪ್ ಯಾರ್ಡ್ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ, ಹಾಗೆ ಹೊಸದಾಗಿ ಒಂದು ಡ್ರೈ ಡಾಕ್ ಮತ್ತೆ ರಿಪೇರ್ ಫೆಸಿಲಿಟಿ ಅನ್ನ ಕೊಚಿನ್ ಶಿಪ್ ಯಾರ್ಡ್ ಸ್ಟಾರ್ಟ್ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ಈ ಒಂದು ಫೆಸಿಲಿಟಿ ಸ್ಟಾರ್ಟ್ ಆಗ್ತದೆ. 1800 crore ಇನ್ವೆಸ್ಟ್ಮೆಂಟ್ ನಲ್ಲಿ ಈ ಒಂದು ಫೆಸಿಲಿಟಿ ಅನ್ನ ಕೊಚಿನ್ ಶಿಪ್ ಯಾರ್ಡ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಕೆಪೆಕ್ಸ್ ಪ್ಲಾನ್ ಗಳನ್ನ ಕೊಚಿನ್ ಶಿಪ್ ಯಾರ್ಡ್ ಹೊಂದಿದ್ದು, ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ, ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ನಜರಾ ಟೆಕ್ ನಲ್ಲಿ ಜೀರೋದ ಫೌಂಡರ್ ನಿತಿನ್ ಕಾಮತ್ ಅವರು ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ರೀಸೆಂಟ್ ಆಗಿ ಅವರು ಫಂಡ್ ರೈಸಿಂಗ್ ಅನ್ನು ಕೂಡ ಮಾಡಿದ್ರು, 250 crore ಫಂಡ್ ರೈಸಿಂಗ್ ಆಗಿತ್ತು. ಈ ಒಂದು ಫಂಡ್ ರೈಸಿಂಗ್ ನಲ್ಲಿ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಜೀರೋದ ನಿಖಿಲ್ ಕಾಮತ್ ಕೂಡ 2.53% ಇದ್ದಂತ ಸ್ಟೇಕ್ ಅನ್ನ 3.93% ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ SBI ಮ್ಯೂಚುವಲ್ ಫಂಡ್ ಕೂಡ ಈ ಒಂದು ಫಂಡ್ ರೈಸಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಜರಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಇವರು ಕೋಫ್ಲೂಯೆನ್ಸ್ ಅನ್ನುವಂಥ ಒಂದು ಕಂಪನಿಯನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಕೋಫ್ಲೂಯೆನ್ಸ್ನ ಪ್ಲಾಟ್ಫಾರ್ಮ್ನಲ್ಲಿ ನಜರಾ ಟೆಕ್ ಒಂದು ಇನ್ಫ್ಲೂಯೆನ್ಸರ್ ಡ್ರಿವನ್ ಗೇಮ್ ಡಿಸ್ಕವರಿ ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಬಹಳಷ್ಟು ಜನ ಈ ಕಂಪನಿಯಲ್ಲಿ ತಮ್ಮ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಸ್ಟೇಕ್ ಬೈ ಏನಿದೆ 872 ಪ್ರೈಸ್ನಲ್ಲಿ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಬಟ್ ಇವತ್ತು ನಜಾರಾ ಒಂದು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2.5% ಡೌನ್ ಸೈಡ್ನೊಂದಿಗೆ ನಜಾರಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ರೀಸೆಂಟ್ ಆಗಿ ಸೋನಿ ಮತ್ತೆ ಝೀನ ಮರ್ಜರ್ ಕ್ಯಾನ್ಸಲ್ ಆಗ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಝೀ ಆ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಮರ್ಜರ್ ಕ್ಯಾನ್ಸಲೇಷನ್ ನ್ಯೂಸ್ ಇಲ್ಲ ಅಂತ ಕೂಡ ಹೇಳಿದರು. ಸೊ ಸೋನಿಯ ರಿಕ್ವೆಸ್ಟ್ ಇದ್ದಿದ್ದು ಈ ಒಂದು ಮರ್ಜರ್ ಆಗಬೇಕು ಅಂದರೆ ಝೀನ CEO ಪುನೀತ್ ಗೋಯಂಕಾ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಸೊ ಈ ಒಂದು ಮರ್ಜರನ್ನು ಕಂಪ್ಲೀಟ್ ಮಾಡೋದಕ್ಕೆ ಪುನೀತ್ ಗೋಯಂಕಾ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಝೀ ಮತ್ತು ಸೋನಿ ಮರ್ಜರ್ ಆದಮೇಲೆ ಆ ಒಂದು ಗ್ರೂಪ್ನ CEO ಆಗಿ ಝೀ ಕಡೆಯಿಂದ ಯಾರನ್ನಾದರೂ ಸೆಲೆಕ್ಟ್ ಮಾಡಬೇಕು ಅಂತ ಅವರೊಂದು ಕಂಡೀಷನನ್ನು ಹಾಕಿದ್ದಾರೆ. ಬಟ್ ಸೋನಿ ತಮ್ಮ ಇಂಡಿಯಾ ಹೆಡ್ ಆಗಿರುವಂಥ NP Singh ಅವರನ್ನು ಈ ಒಂದು ಜಾಯಿಂಟ್ ವೆಂಚರ್ನ CEO ಮಾಡಬೇಕು ಅಂತ ಇದ್ರು. ಈ ಒಂದು ಮರ್ಜರ್ಗೆ ಡೆಡ್ಲೈನ್ December 20 ಆಗಿತ್ತು. ಅದಾದಮೇಲೆ ಒಂದು ತಿಂಗಳ ಎಕ್ಸ್ಟೆನ್ಷನ್ ಅನ್ನು ಸೋನಿ ಕೊಟ್ಟಿದ್ರು. ಸೊ January 20 ಈ ಒಂದು ಡೆಡ್ಲೈನ್ ಈಗ ಎಕ್ಸ್ಟೆಂಡ್ ಆಗಿದೆ. ನೋಡಬೇಕಾಗತ್ತೆ ಅಷ್ಟರ ಒಳಗೆ ಇವರೇನಾದರೂ ಡೀಲನ್ನು ಫೈನಲೈಸ್ ಮಾಡ್ತಾರಂತ. ಅಕಸ್ಮಾತ್ ಏನಾದರೂ ಈ ಒಂದು ಡೀಲ್ ಕ್ಯಾನ್ಸಲ್ ಆದರೆ ಝೀ ಎಂಟರ್ಟೈನ್ಮೆಂಟ್ನಲ್ಲಿ ಬಹಳಷ್ಟು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಪಾಲಿಕ್ಯಾಬ್ನಲ್ಲಿ ಕಳೆದ 3-4 ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಸೊ IT Raid ನ್ಯೂಸ್ನ ನಂತರ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ತದೆ. ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಹಾಗೆ IT Department ಕಡೆಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಟ್ಯಾಕ್ಸ್ ನೋಟಿಸ್ ಬಂದಿಲ್ಲ. ಆ ಒಂದು ರೀಸನ್ನಿಂದ ಒಂದು ಬೈಯಿಂಗ್ ಪಾಲಿಕ್ಯಾಬ್ ಅಲ್ಲಿ ಎಮರ್ಜ್ ಆಗ್ತದೆ. ಹಾಗೆ ಇವರು ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ year-on-year 15% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಸೇಲ್ಸ್ನಲ್ಲಿ ಕೂಡ 17% ಅಷ್ಟು ಗ್ರೋತ್ year-on-year ನೋಡೋದಕ್ಕೆ ಸಿಗ್ತದೆ. ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. year-on-year ಇವರ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಹಾಗೆ quarter-on-quarter ಕೂಡ ಇನ್ಕಮ್ನಲ್ಲಿ ಇನ್ಕ್ರೀಸ್ ಕಾಣಿಸ್ತದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 416 crore ಪ್ರಾಫಿಟ್ಸ್ ಅನ್ನ ಪಾಲಿಕ್ಯಾಬ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಲ್ಲಿ 429 crore ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ quarter-on-quarter ಪ್ರಾಫಿಟ್ ಫಾಲ್ ಆಗಿದೆ. year-on-year ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಗ್ರೋತ್ ಇದೆ. 361 crore ಪ್ರಾಫಿಟ್ December 2022 ಡಿಕ್ಲೇರ್ ಆಗಿತ್ತು. ಸೊ ಈಗೇನು ಕಂಪನಿಗಳು ತಮ್ಮ quarter-3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಎಲ್ಲಾ ಕಂಪನಿಗಳ ರಿಸಲ್ಟ್ quarter-on-quarter ಅಷ್ಟು ಚೆನ್ನಾಗಿ ಬರ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಪಾಲಿಕ್ಯಾಬ್ನ ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ನಲ್ಲೇ ಬಂದಿರುವಂಥ ರಿಸಲ್ಟ್ ಆಗಿರುತ್ತೆ. ಹೆಚ್ಚಿನ ಒಂದು ಫ್ಲಕ್ಚುಯೇಷನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಇಂಡಸ್ಇಂಡ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ year-on-year 17% ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 18% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ಕೂಡ ಸ್ಟೇಬಲ್ ಆಗಿದೆ. 0.57% ಅಷ್ಟು ನೆಟ್ NPA ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ನಮಗೆ ಲ್ಯಾಕ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರ ಟೋಟಲ್ ಇನ್ಕಮ್ ಏನಿದೆ year-on-year quarter-on-quarter ಇನ್ಕ್ರೀಸ್ ಆಗಿದೆ. 2300 crore ಪ್ರಾಫಿಟ್ಸ್ ಅನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ 2023 ಸೆಪ್ಟೆಂಬರ್ನಲ್ಲಿ 2202 crore ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. 2022 ಡಿಸೆಂಬರ್ನಲ್ಲಿ 1963 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರು. ಸೊ year-on-year quarter-on-quarter ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಇಂಡಸ್ಇಂಡ್ ಬ್ಯಾಂಕ್ ಇವತ್ತು 1.5% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಒಳ್ಳೆ ಒಂದು ರಿಸಲ್ಟ್ ಇಂಡಸ್ಇಂಡ್ ಬ್ಯಾಂಕ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಸ್ಟೇಬಲ್ ಆಗಿ ಕಾಣಿಸ್ತದೆ. IPOಗಳ ವಿಚಾರಕ್ಕೆ ಬಂದಾಗ ಮೆಡಿ ಅಸಿಸ್ನ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ 29 rupees ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ತಿದ್ದು 1000 rupees ಹೆಚ್ಚಿನ ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ಕೂಡ ನೋಡೋದಕ್ಕೆ ಸಿಗ್ತದೆ. IPO ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಫೈನಲೈಸ್ ಆಗುತ್ತೆ. ಹಾಗೆ ಸೋಮವಾರ ಮೆಡಿ ಅಸಿಸ್ಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ.
ಹಾಗೆ ಇನ್ನೊಂದು ಐ ಪಿ ಒ ಇಪ್ಯಾಕ್ ಡ್ಯೂರೇಬಲ್ ನಾಳೆ ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಇದರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ, ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಾನು ವಿಡಿಯೋ ಮಾಡುವಾಗ 15 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಅದು ಈಗ 31 ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಿಲ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.